ಸ್ಟಾರ್ ಸುವರ್ಣ ಮತ್ತು ವಿಯು ಆ್ಯಪ್ನಲ್ಲಿ ಪ್ರಸಾರ ಆಗ್ತಿರುವಂಥ ನಂಬರ್ ಒನ್ ಯಾರಿ ವಿತ್ ಶಿವಣ್ಣ ಕಾರ್ಯಕ್ರಮದ ಎರಡನೇ ಸಂಚಿಕೆ ನಿನ್ನೆ ಪ್ರಸಾರ ಆಗಿದೆ. ಎರಡನೇ ಸಂಚಿಕೆಯಲ್ಲಿ ನಟ ಶರಣ್, ಚಿಕ್ಕಣ್ಣ ಮತ್ತು ನಿರ್ದೇಶಕ ತರುಣ್ ಸುಧೀರ್ ಅವರು ಭಾಗಿಯಾಗಿದ್ದರು. ಶರಣ್, ಚಿಕ್ಕಣ್ಣ ಹಾಗೂ ತರುಣ್ ಸುಧೀರ್ ಅವರ ಸಂಚಿಕೆ ತುಂಬಾ ಮಜವಾಗಿತ್ತು. ಆದರೆ ಕೊನೆಯ ಸುತ್ತಲ್ಲಿ ಶಿವಣ್ಣನ ಒಂದು ಪ್ರಶ್ನೆಗೆ ಉತ್ತರಿಸ್ತಾ ಇರುವಾಗ ತರುಣ್ ಸುಧೀರ್ ಅವರು ಕಣ್ಣೀರು ಹಾಕ್ಬಿಟ್ಟಿದ್ದಾರೆ. ಖ್ಯಾತ ಕಳೆನಟ ಸುಧೀರ್ ಅವರ ಮಗನಾಗಿರೋ ತರುಣ್ ಸುಧೀರ್ ಅವರು ಈಗ ಒಬ್ಬ ನಿರ್ದೇಶಕನಾಗಿ ಗುರುತಿಸಿಕೊಂಡಿದ್ದಾರೆ. ಸುಧೀರ್ ಅವರ ಇಬ್ಬರು ಮಕ್ಕಳಾದ ತರುಣ್ ಸುಧೀರ್ ಮತ್ತು ನಂದಕಿಶೋರ್ ಅಪ್ಪನ ಹೆಸರನ್ನು ಉಳಿಸ್ತಾ ಇದ್ದಾರೆ. ಆದರೂ ಸಹ ತಂದೆ ಇದ್ದಾಗ ಅವರ ಬೆಲೆ ನಮಗೆ ತಿಳಿಯಲಿಲ್ಲ ಅನ್ನೋವಂಥ ಒಂದು ನೋವು ತರುಣ್ ಅವರಿಗೆ ಇವತ್ತಿಗೂ ಕಾಡ್ತಾ ಇದೆ. ನಿಮ್ಮ ಜೀವನದ ದೊಡ್ಡ ಮಿಸ್ಟೇಕ್ ಏನು ಅಂತ ಶಿವಣ್ಣ ಕಾರ್ಯಕ್ರಮದ ಅತಿಥಿಯಾಗಿದ್ದಂಥ ತರುಣ್ ಸುಧೀರ್ ಅವರಿಗೆ ಪ್ರಶ್ನೆ ಮಾಡಿದ್ರು. ಪ್ರಶ್ನೆಗೆ ಆನ್ಸರ್ ಮಾಡೋದಕ್ಕೆ ಅಂತ ಶುರು ಮಾಡಿದಂಥ ತರುಣ್ ಸುಧೀರ್ ಅವರು ಭಾವುಕರಾದರು. ನಮ್ಮ ತಂದೆ ಇರಬೇಕಾದ್ರೆ ಅವ್ರ ಬೆಲೆ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿದಂಥ ತರುಣ್ ಸುಧೀರ್ ಅವರು ಮುಂದೆ ಮಾತಾಡೋಕ್ಕಾಗದೆ ಕಣ್ಣೀರಿಟ್ಟರು. ನಮಗೂ ಗೊತ್ತು, ನಮಗೆ ಅವರು ತುಂಬ ಹತ್ತಿರ ಆದವರು, ನಾನು ಅವ್ರ ಜೊತೆಗೆ ಸಿನಿಮಾ ಸಹ ಮಾಡಿದ್ದೇನೆ, ಅಪ್ಪಾಜಿಗೆ ಅವರು ಆಪ್ತರಾಗಿ ಇದ್ದವರು, ಯಾವಾಗಲೂ ಊಟ ಮಾಡುವಾಗ ಅವರನ್ನು ಕರೀತಾ ಇದ್ರು, ಅವರು ಇವಾಗ ಇದ್ದಿದ್ರೆ ನಿಮ್ಮನ್ನು ನೋಡಿ ತುಂಬ ಖುಷಿ ಪಡ್ತಿದ್ರು ಅಂತ ತರುಣ್ನನ್ನು ಶಿವಣ್ಣ ಅವರು ಸಮಾಧಾನ ಮಾಡಿದ್ರು. ನಂತರ ನೀವು ಸಾಯೋದಕ್ಕೂ ಮುಂಚೆ ಏನು ಸಾಧಿಸಬೇಕು ಅಂತ ಶಿವಣ್ಣ ಮತ್ತೊಂದು ಸರಿ ಪ್ರಶ್ನೆ ಕೇಳ್ತಾರೆ. ಆಗ ತರುಣ್ ಅವರು ಸಿನಿಮಾ ಬಗ್ಗೆ ಅಲ್ಲ, ವೈಯಕ್ತಿಕವಾಗಿ ಅಂದರೆ ನನಗೆ ಒಂದೇ ಒಂದು ಆಸೆ ಇದೆ, ನಾನು ಇರುವಷ್ಟು ದಿನ ಯಾವುದೇ ಕಷ್ಟ ಆಗದಂತೆ ನಮ್ಮ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಅಂತ ಹೇಳಿದರು. ಹಾಯ್, ಎಲ್ಲರಿಗೂ ನಮಸ್ಕಾರ. ಫಿಲ್ಮಿ ಬೀಟ್ ಚಾನೆಲಿಗೆ ಫೇಸ್ಬುಕ್ಕಲ್ಲಾಗಿರ್ಬೋದು, ಟ್ವಿಟರಲ್ಲಾಗಿರ್ಬೋದು, ತುಂಬಾ ಹ್ಯಾಪನಿಂಗ್ ಚಾನೆಲ್ ಇದು, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ.